ಈಗಾಗಲೇ ನಮ್ಮ ಆರ್ಸಿಬಿ ತಂಡದ ಕೆಲವು ಆಟಗಾರರು ನೆಟ್ಗೆ ಬಂದು ಪ್ರಾಕ್ಟೀಸ್ ಅನ್ನು ಆರಂಭಿಸ್ತಾ ಇದ್ದಾರೆ. ಇನ್ನೇನು ಐಪಿಎಲ್ ಗೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಹಾಗಾದ್ರೆ ಆರ್ಸಿಬಿ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹೊಸೊಬ್ರು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಬೈಕ ಬೆಲ್ ಐಕಾನಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ. ಈ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಉಚಿತಾಗ ಹೊಸೊಬ್ರು ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣಂತೆ. ಈಗಾಗಲೇ ಕೆಲವು ಆಟಗಾರರು ಆರ್ಸಿಬಿ ತಂಡವನ್ನ ಸೇರ್ಕೊಂಡಿದ್ದಾರೆ. ಸೊ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಬೇಕಿದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರ್ಬೋದು, ಸಾಕಷ್ಟು ಅನ್ಕ್ಯಾಪ್ಡ್ ಪ್ಲೇಯರ್ಗಳು ನಮ್ಮ ಇಂಡಿಯನ್ ಅನ್ಕ್ಯಾಪ್ಡ್ ಪ್ಲೇಯರ್ಗಳು ಈ ಕೇವಲ 20 ಲಕ್ಷಕ್ಕೆ ಅಥವಾ ಕಡಿಮೆ ಅಮೌಂಟ್ಗೆ ಸೋಲ್ಡ್ ಆಗಿರೋರು, ಮತ್ತೆ ಯಾವ ಬೇರೆ ಯಾವುದೇ ಟೂರ್ನಲ್ಲಿ ಭಾಗಿ ಆಗಿರೋದಿಲ್ಲ ಅಥವಾ ಬೇರೆ ಯಾವುದೇ ಒಂದು ಡೊಮೆಸ್ಟಿಕ್ನಲ್ಲಿ ಇವಾಗ ಪಾರ್ಟಿಸಿಪೇಟ್ ಮಾಡ್ತಾ ಇರಲ್ಲ. ಸೊ ಆರ್ ಸಿ ಬಿಗೆ ಸೋಲ್ಡ್ ಆಗಿರುವ ಆಟಗಾರರು ಬಂದು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾರೆ. ಅದಾದ ಬಳಿಕ ಫ್ಯಾಬ್ ಡು ಪ್ಲಸಸ್ ಹೈಜಲ್ವುಡ್ ಅವರು ಬಂದು ಸೇರಲಿದ್ದಾರೆ. ಅದಾದ ಬಳಿಕ ನಮ್ಮ ಟೀಮ್ ಇಂಡಿಯಾ ಯಾರ್ಯಾರೆಲ್ಲ ನಮ್ಮ ಆರ್ ಸಿ ಬಿ ತಂಡದಲ್ಲಿದ್ದಾರೋ ಆ ಎಲ್ಲ ಆಟಗಾರರು ಕೂಡ ಆರ್ ಸಿ ಬಿ ತಂಡ ಒಂದು ಕ್ಯಾಂಪ್ಗೆ ಬಂದು ಜಾಯ್ನ್ ಆಗ್ತಾರೆ. ಮ್ಯಾಕ್ಸ್ವೆಲ್ ಅವರು ಸ್ವಲ್ಪ ತಡವಾಗಿ ಬರ್ತಾರೆ. ಸೊ ಇನ್ನು ಆರ್ ಸಿ ಬಿ ತಂಡದ ನಾಯಕತ್ವದ ಒಂದು ವಿಚಾರಕ್ಕೆ ಬರೋದಾದ್ರೆ ದಿನೇಶ್ ಕಾರ್ತಿಕ್ ಅಥವಾ ಫ್ಯಾಬ್ ಡು ಪ್ಲಸಸ್ ಇಬ್ಬರಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಏನಕ್ಕಂದ್ರೆ ಇವಾಗ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಲೇಟ್ ಆಗಿ ಬರೋದ್ರಿಂದ ಅವ್ರಿಗೆ ಕ್ಯಾಪ್ಟನ್ಶಿಪ್ ಅನ್ನ ನೀಡೋಕ್ಕಾಗಲ್ಲ. ಅದಾದ ಬಳಿಕ ಇವಾಗ ಇನ್ ಕೇಸ್ ಈಗ ಆರಂಭದಲ್ಲಿ ಯಾರಿಗೂ ಕ್ಯಾಪ್ಟನ್ಶಿಪ್ ಅನ್ನ ನೀಡಿ ಬಂದ ಬಳಿಕ ಅವರು ಕೊಟ್ಟರೆ ಅದು ಯಾವುದೋ ಒಂದು ಚೆನ್ನಾಗಿರಲ್ಲ. ಸೊ ಈ ಒಂದು ನಿರ್ಧಾರಕ್ಕಾಗಿ ಫ್ಯಾಬ್ ಡು ಪ್ಲಸಸ್ ಅವರಿಗೆ ಒಂದು ಕ್ಯಾಪ್ಟನ್ಶಿಪ್ ಅನ್ನ ನೀಡುವ ಎಲ್ಲ ಒಂದು ಸೂಚನೆ ಕಾಣ್ತಾ ಇದೆ. ಆದ್ರೆ ದಿನೇಶ್ ಕಾರ್ತಿಕ್ ಅವರಿಗೆ ಕ್ಯಾಪ್ಟನ್ಶಿಪ್ ನೀಡಬೇಕು ಅಂತ ವಿಚಾರಗಳು ಕೂಡ ಬರ್ತಾ ಇದೆ. ಏನಕ್ಕಂದ್ರೆ ಸೊ ನಮ್ಮ ಟೀಮ್ ಇಂಡಿಯಾದಲ್ಲೂ ಕೂಡ ಅವರು ಕ್ಯಾಪ್ಟನ್ಶಿಪ್ ಆಗಿದ್ದಾರೆ, ಕೆಕೆಆರ್ ನಲ್ಲೂ ಕೂಡ ಕ್ಯಾಪ್ಟನ್ಶಿಪ್ ಮಾಡಿದ್ದಾರೆ. ಸೊ ಒಬ್ಬ ಉತ್ತಮ ಮ್ಯಾಚ್ ಫಿನಿಶರ್ ಅಂತಾನೆ ಹೇಳ್ಬೋದು. ಸಾಕಷ್ಟು ವಿರಾಟ್ ಕೊಹ್ಲಿ ಅವರ ಜೊತೆಗೆ ಅವರ ಒಂದು ಬಾಂಧವ್ಯ ಅಥವಾ ಒಂದು ಏನು ಒಡನಾಟ ಚೆನ್ನಾಗಿದೆ. ಅಂದ್ರೆ ಫ್ಯಾಬ್ ಡು ಪ್ಲಸಸ್ ಅವರಿಗೆ ಕಂಪೇರ್ ಮಾಡಿದ್ರೆ ವಿರಾಟ್ ಕೊಹ್ಲಿಗೆ ಮತ್ತೆ ದಿನೇಶ್ ಕಾರ್ತಿಕ್ ಅವರಿಗೆ ಒಂದು ಬಾಂಡಿಂಗ್ ಚೆನ್ನಾಗಿದೆ ಅಂತ ಸಾಕಷ್ಟು ಜನ ಅವರ ಒಂದು ಅಭಿಪ್ರಾಯವನ್ನ ತೋರ್ತಾ ಇದ್ದಾರೆ. ಹೀಗಾಗಿ ದಿನೇಶ್ ಕಾರ್ತಿಕ್ ಅವರಿಗೆ ಕ್ಯಾಪ್ಟನ್ಶಿಪ್ ಅನ್ನ ನೀಡ್ತಾರೆ ಅಥವಾ ಫ್ಯಾಬ್ ಡು ಪ್ಲಸಸ್ ಅವರಿಗೆ ನೀಡ್ತಾರೆ ಅಂತ ಇನ್ನು ಕೂಡ ಚರ್ಚೆಯಲ್ಲಿದೆ. ಸೊ ಇನ್ನೇನು ಕೆಲವೇ 2 ದಿನದಲ್ಲಿ ಕ್ಯಾಪ್ಟನ್ ಯಾರು ಅಂತ ಗೊತ್ತಾಗುತ್ತದೆ. ಹಾಗಾದ್ರೆ ಆರ್ ಸಿ ಬಿ ತಂಡಕ್ಕೆ ಕ್ಯಾಪ್ಟನ್ ಯಾರಾಗಬೇಕು, ಮತ್ತೆ ಈಗಾಗಲೇ ಸಾಕಷ್ಟು ಜನ ಆರ್ ಸಿ ಬಿ ತಂಡದಲ್ಲಿ ಬಂದು ಸೇರ್ಕೊಂಡು ಒಂದು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ರೆ ಇನ್ನೇನು ಮಾರ್ಚ್ 26ರಿಂದ ಐಪಿಎಲ್ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಆರ್ ಸಿ ಬಿ ಪಂದ್ಯ ಯಾರ ಜೊತೆ ಫಸ್ಟ್ ಆಡ್ತಾ ಇದೆ ಅಂತ ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸೂಪರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.